ಒಂದೂವರೆ ವರ್ಷ ಇರುತ್ತೆ ಇಲ್ಲಿವರೆಗೂ ಯಾಕೆ ಮಾಡ್ತಿರ್ಲಿಲ್ಲ ಅಂದ್ರೆ ನಾನೇನೇ ಅನುದಾನ ತಂದ್ರೆ ನಂದು ಅಂತ ಹೇಳೋರು ನೀರನ್ನ ಹೇಮಾವತಿ ನೀರನ್ನ ಈ ಭಾಗದಲ್ಲಿ ಬಿಡಿಸಿ ಅಂತ ಹೇಳಿದ್ರೆ ಅವರೇ ಏನೋ ಯೋಜನೆ ಮಾಡಿ ಯಡಿಯೂರಪ್ಪನವ್ರ ಜೊತೆ 10 ವರ್ಷದಿಂದ ಏನೋ ಇವ್ರ ತಂದೆ ಇವರೆಲ್ಲ ಹೋರಾಟ ಮಾಡಿ ಹೇಮಾವತಿ ನೀರನ್ನ ಹೆಬ್ಬರ್ಗೂಡು ತಂದಂಗೆ ಪೂಜೆ ಮಾಡ್ತಾರ ಅವರು ಅದರಿಂದ ನಾವು ಅದಕ್ಕೆ ಹೋಗಿರ್ಲಿಲ್ಲ ಆ ಸುದ್ದಿಗೆ ಅದರಿಂದ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದೆ ಮೊನ್ನೆ ಗುಡುಗಿದ್ದೇನೆ ನನ್ನ 10ನೇ ತಾರೀಕು ನನ್ನ ಬರ್ತ್ಡೇ ದಿನ ಗುಡುಗಿದ್ದೇನೆ ನಾನು ಸರ್ಕಾರದ ವಿರುದ್ಧನೇ ಗುಡುಗಿದ್ದೇನೆ ಹೇಮಾವತಿ ನೀರು ಬರಬೇಕು ನನ್ನ ಕ್ಷೇತ್ರಕ್ಕೆ ಒಂದು ಡ್ರಾಪ್ ನೀರು ಬಂದಿಲ್ಲ 3.5 ವರ್ಷದಿಂದ ಅಂತೇಳಿ ಇನ್ನು ಹೋರಾಟ ಇನ್ನು ಈ ಕೆರೆ ತುಂಬವರೆಗೂ ಹೋರಾಟ ಮಾಡ್ತೀವಿ ಗೂಳೂರು ಕೆರೆ ಮತ್ತು ನಾಗವಲ್ಲಿ ಕೆರೆ ಹೊನ್ನುಡಿಕೆ ಕೆರೆ ಹೆಬ್ಬೂರು ಕೆರೆ ಈ ಒಂದು 4 ಕೆರೆ ತುಂಬವರೆಗೂ ನಮ್ಮ ಹೋರಾಟ ಇರುತ್ತೆ ಸರ್ 1.5 ವರ್ಷ ಏಕೆಂದರೆ ನೀರು ಹೇಮಾವತಿ ನೀರು ಇವತ್ತು ಸಮುದ್ರಕ್ಕೆ ಹೋಗ್ತಾ ಇದೆ ಎಲ್ಲ ಕಡೆ ಮಳೆ ಆಗಿದೆ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಸಾಕಷ್ಟು ಮಳೆ ಆಗಿ ಇವತ್ತು ಬೆಳ್ಳಾವಿ ಭಾಗದಲ್ಲಿ ಉಡುಗೆರೆ ಭಾಗ ಎಲ್ಲ ಕೆರೆಗಳು ತುಂಬೋಗಿವೆ ನಮ್ಗೆ ಹೆಬ್ಬೂರುಗೂಳೂರು ಭಾಗದಲ್ಲಿ ಇವತ್ತು ಕೆರೆಗಳು ತುಂಬಿಲ್ಲ ಇವತ್ತು ಕೋಳಿಹಳ್ಳಿ ಕೆರೆನೂ ತುಂಬಿದೆ ಈ ಭಾಗಕ್ಕೆ ಬರುವಂಥ ಕ್ಯಾಚ್ಮೆಂಟ್ ಏರಿಯಾ ಅದರಿಂದ ಇನ್ನು ಮುಂದೆ ಹೋರಾಟ ಪ್ರಾರಂಭ ಆಗುತ್ತೆ ಇನ್ನು ಕೆರೆಗೆ ಗೂಳೂರು ಕೆರೆಗೆ ಗಣೇಶನ ವಿಸರ್ಜನೆ ಮಾಡೋವರೆಗೂ ನೀರು ಬಿಡಬೇಕು ಅಂತ ಹೇಳಿದ್ದೇನೆ ನಾನು ಕುಡಿಯೋ ನೀರು ಯೋಜನೆ ಆಗಿದೆ ಗೂಳೂರು ಕೆರೆಗೆ ಏನಕ್ಕಪ್ಪ ನಾವು ಇಷ್ಟು ಹೋರಾಟ ಮಾಡ್ತಿದ್ವಿ ಅಂದರೆ ಗೂಳೂರು ಪಂಚಾಯತಿಗೆ ಪಾಸಂದ್ರ ಪಂಚಾಯತಿಗೆ ಎತ್ತೇನಹಳ್ಳಿ ಪಂಚಾಯತಿಗೆ ತುಮಕೂರಿನಲ್ಲಿ ಯಾವ ಥರ ಬುಗುಡ್ನಹಳ್ಳಿ ಕೆರೆಯಿಂದ ಹೇಮಾವತಿ ನೀರು ಬಿಡ್ತಾರೆ ಅದೇ ರೀತಿ ಈ ಕೆರೆಯಿಂದನೂ ನೀರು ಬಿಡೋದಕ್ಕೆ ಯೋಜನೆ ಸಂಪೂರ್ಣ ಆಗಿದೆ ಒಂದು ದಿನವೂ ನೀರು ಬಿಡೋಕ್ಕಾಗಿಲ್ಲ 3 ವರ್ಷದಲ್ಲಿ ನಾನು ಕಡೆಯ ಹಂತದಲ್ಲಿ ಆ ಯೋಜನೆಯನ್ನು ಸಂಪೂರ್ಣ ಮಾಡಿದೆ ನಾನು 10 ವರ್ಷದ ಸಂಪೂರ್ಣ ಆಗುವಂಥ ಸಂದರ್ಭದಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಯಡಿ ಇಲ್ಲಿ ಸುಮಾರು 7 ಕೋಟಿ ರೂಪಾಯಿ ಅನುದಾನದಲ್ಲಿ 3 ಪಂಚಾಯತಿಗೆ ಹೇಮಾವತಿ ನೀರು ಬಿಡುವಂಥ ಯೋಜನೆ ಅಂದರೆ ಶಾಶ್ವತವಾಗಿ ಕೆರೆ ತುಂಬಿಸ್ಬೇಕು ಕೆರೆ ತುಂಬಿಸಿ ನೀರನ್ನು ಕುಡಿಯೋ ನೀರನ್ನು ಎಲ್ಲ ಹಳ್ಳಿಗಳಿಗೆ ಸರಬರಾಜು ಮಾಡಬೇಕು ಅಂತ ಹೇಳಿ ಮಾಡಿದೆ ಕಾರಣ ಏನಪ್ಪ ಅಂದರೆ ಪರ್ಮನೆಂಟಾಗಿ ಕೆರೆ ನೀರು ತುಂಬಿಸ್ಬೇಕು ಅಂತೇಳಿ ನಮ್ಮ ಯೋಜನೆ ಇದ್ದಿದ್ದು ಆದರೆ ಈ ಯೋಜನೆಯನ್ನು ಹಳ್ಳ ಇಡಿಸ್ಬಿಟ್ಟಿದ್ದಾರೆ 3.5 ವರ್ಷದಿಂದ 4 ವರ್ಷ 3.5 ವರ್ಷದಿಂದ ಅದನ್ನು ನೀರು ತುಂಬಿಸುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ನಾನು ಈ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಪ್ರಾರಂಭ ಆಯಿತು ನಾನು ಹುಡುಗ ಇದ್ದಾಗಲಿಂದ 50 ವರ್ಷ